ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಶಿವಾಜಿನಗರ ಸೊ ತುಂಬಾ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಕಳೆದ ಒಂದು ಹತ್ತು ವರ್ಷದಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಇದ್ದಂತ ರೋಷನ್ ಬೇಗ್ ಎಮ್ ಎಲ್ ಎ ಆಗಿದ್ರು ಹದಿಮೂರರಲ್ಲೂ ಕೂಡ ರೋಷನ್ ಬೇಗ್ ಎಮ್ ಎಲ್ ಎ ಆಗ್ತಾರೆ ಹದಿನೆಂಟರಲ್ಲಿ ರೋಷನ್ ಬೈ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗ್ತಾರೆ ಆದರೆ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಕೆಲವಾರು ಕಾರಣಗಳಿಗಾಗಿ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬರ್ತವೆ ಸೊ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಹೋಗ್ತಾರೆ ಬಿಜೆಪಿಗೂ ಬರ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಬಿಜೆಪಿ ನೆಲೆ ಕಳ್ಕೊಳ್ಬಹುದು ಅಂತ ಬಟ್ ಬೈ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಪ್ರತಿಸ್ಪರ್ಧಿಯಾಗಿ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ನಿಂದ ನಿಂತ್ಕೊಳ್ತಾರೆ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ರಿಜ್ವಾನ್ ಅರ್ಷದ ಎಮ್ ಎಲ್ ಎ ಆಗ್ತಾರೆ ಬೈ ಎಲೆಕ್ಷನ್ ನಡೆದ ಮೇಲೆ ಶಿವಾಜಿನಗರದಲ್ಲಿ ಸೊ ಈಗ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ನ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲಿ ಶಿವಾಜಿನಗರದಲ್ಲಿ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡಬಹುದು ಅಂತಿದ್ದಾರೆ ಬಟ್ ಸ್ಪಷ್ಟತೆ ಇಲ್ಲ ಯಾರಿಗೆ ಇನ್ನೂ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಅಲ್ಲಿ ಜೆ ಡಿ ಇಂದ ಯಾರು ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಶಿವಾಜಿನಗರದಲ್ಲಿ ಶಿವ ಸೊ ಶಿವಾಜಿನಗರ ಈ ಬಾರಿ ಏನು ಆಗ್ತಾ ಇದೆ ಯಾಕಂದರೆ ಸಾಕಷ್ಟು ಡ್ರಾಮಾಗಳನ್ನು ನೋಡಿದ್ವಿ ನಾವು ಎರಡು ಸಾವಿರದ ಹದಿನೆಂಟರಿಂದ ಈ ಒಂದು ನಾಲ್ಕೈದು ವರ್ಷಗಳಲ್ಲಿ ರೋಷನ್ ಬೇಗ್ ರಾಜೀನಾಮೆ ಕೊಟ್ಟಿದ್ದು ಅವರು ಮತ್ತೆ ಬೇರೆ ಪಾರ್ಟಿಗೆ ಹೋಗಿದ್ದು ಬೈ ಎಲೆಕ್ಷನ್ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಬೇಡವಾ ಅನ್ನೋ ಒಂದು ಕೊನೆ ಕೇಂದ್ರ ಚರ್ಚೆ ಆಯ್ತು ಕೊಡಲಿಲ್ಲ ಸೊ ರಿಜ್ವಾನ್ ಹರ್ಸದ್ದು ಕಾಂಗ್ರೆಸ್ ಇಂದ ಟಿಕೆಟ್ ಪಡ್ಕೊಂಡು ವಿನ್ ಆಗ್ತಾರೆ ಸೊ ಈಗ ಏನಾಗ್ಬೋದು ನೋಡಿ ಇಲ್ಲಿ ರೋಷನ್ ಬೇಗ್ ಗೆಲ್ತಾ ಬಂದ್ರು ಅವರು ಜನತಾ ಪರಿವಾರದಲ್ಲಿದ್ರು ಕಾಂಗ್ರೆಸ್ ಮಂತ್ರ ಎ ಐಎಂಎಗಳನ್ನ ಸಂಬಂಧಪಟ್ಟಂಗೆ ಏನ್ ಹೆಸರು ಕೇಳಿ ಬಂದಾಗ ಅದರಿಂದ ಬಚಾವಾಗಕ್ಕೆ ರಾಜೀನಾಮೆ ಕೊಟ್ಟರು ಒಂದು ಚರ್ಚೆ ಇದೆ ಎಂಟಲ್ ಕಾಂಗ್ರೆಸ್ ಇಂದ ಮತ್ತೆ ಹದ್ಮೂರು ಕಾಂಗ್ರೆಸ್ ಇಂದ ಹದಿನೆಂಟರ ಕಾಂಗ್ರೆಸ್ ಗೆದ್ರು ಕಟ್ಟ ವಿರುದ್ಧ ಹದಿನೈದು ಸಾವಿರ ಮತಗಳಲ್ಲಿ ಕಟ್ಟ ಇಲ್ಲಿ ಕಂಟೆಸ್ಟ್ ಮಾಡಿದ್ರು ಬಿಜೆಪಿ ಬಟ್ ಬೈ ಬೈಲಕ್ಷನ್ ಟಿಕೆಟ್ ಕೊಟ್ಟರು ಆಗ ರಿಜ್ವಾನ್ ಸಾಧಿಸಿದ್ರು ರಿಜ್ವಾನ್ ಸಾಧಿಸ್ತಾರೆ ಸಜ್ಜನ ರಾಜಕಾರಣಿ ಶಿವಾಜಿನಗರ ಅಲ್ಪಸಂಖ್ಯಾತರ ಪ್ರಬಲ್ಯ ಕ್ಷೇತ್ರ ಸೊ ಹಾಗಾಗಿ ಈ ಬಾರಿನೂ ಅಷ್ಟೇ ಅಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ ಕಾಂಗ್ರೆಸ್ ಮತಗಳನ್ನ ವಿಭಜನೆಯ ಮಾರ ಮಾಡದ ಹೊರತು ಬಿಜೆಪಿ ಗೆಲುವು ಸಾಧ್ಯ ಇಲ್ಲ ಅಂತ ಪಂಟರ್ಗಳು ಯಾರು ಬಿಜೆಪಿ ಸದ್ಯಕ್ಕೆ ಸೊ ಶಿವಾಜಿನಗರದಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಗೆಲುವಿನ ರಣಕೇಕೆಯನ್ನು ದಟ್ಟವಾಗಿದೆ ಈ ಸರ್ವೇ ಪ್ರಕಾರ ಅಂತ ಮೇಜರ್ ಚೇಂಜಸ್ ಆದರೆ ಇಮಿಡಿಯಟ್ ಬ್ರೇಕಿಂಗ್ ನಾವು ಹಿಡ್ಬೋದು ಅಂತ ಚೇಂಜಸ್ ಸದ್ಯ ಇಲ್ಲ ಅಲ್ಲಿ